ನಮಸ್ಕಾರ. ಕಳೆದ ಎಪಿಸೋಡ್ಗಳಲ್ಲಿ ಚಾಂಗೇರಿ ಗಿಡ ಮತ್ತು ಬಾಳೆಯ ಹೂವನ್ನು ಆಹಾರದಲ್ಲಿ ಬಳಸಿದರೆ ಏನೇನು ಪ್ರಯೋಜನ ಆಗುತ್ತೆ, ಯಾವ್ಯಾವ ರೀತಿಯ ರೋಗಗಳಿಗೆ ಅವುಗಳು ಹೆಲ್ಪ್ ಆಗ್ತವೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಇಂದು ದಾಸವಾಳದ ಹೂವಿನ ಉಪಯೋಗಗಳನ್ನು ತಿಳ್ಕೊಳ್ಳೋಣ. ಅದನ್ನು ಆಹಾರವಾಗಿ ಬಳಸಿದಾಗ ನಮಗೇನೇನು ಪ್ರಯೋಜನ ಆಗುತ್ತೆ ಮತ್ತು ಅದರಿಂದ ಯಾವ್ಯಾವ ರೋಗಗಳನ್ನು ತಡೆಗಟ್ಟಬಹುದು, ಯಾವ್ಯಾವ ರೋಗಗಳನ್ನು ವಾಸಿ ಮಾಡಿಕೊಳ್ಬಹುದು ಅನ್ನೋದನ್ನು ನೋಡೋಣ. ಆದರೆ ಕೊನೆಯಲ್ಲಿ ಒಂದು ಎಚ್ಚರಿಕೆಯನ್ನು ಕೂಡ ಹೇಳ್ತೇನೆ, ಅದನ್ನು ಕೇಳಿಸ್ಕೊಳ್ಬೇಕು. ಮೊದಲನೇದಾಗಿ ಇದನ್ನು ಆಹಾರವಾಗಿ ಹೇಗೆ ಬಳಸ್ಬೋದು ಮತ್ತು ಆವಾಗವಾಗ ಬಳಸಿದರೆ ಏನು ಸಿಗತ್ತೆ ಅಂತ ನೋಡೋಣ. ಇದನ್ನು ಹರ್ಬಲ್ ಟೀ ಥರ ಟೀ ಮಾಡ್ಕೊಂಡು ಕುಡಿಬಹುದು. ಕೊತ್ತಂಬರಿ, ಶುಂಠಿ, ಚಕ್ಕೆ, ಜಿರಿಗಳ ಜೊತೆ ಒಂದು ಹೂವನ್ನು ಹಾಕಿ ಟೀ ಮಾಡ್ಕೊಳ್ಬಹುದು. ಮಾಮೂಲಿ ಟೀ ಮಾಡುವಾಗಲೂ ಎಷ್ಟೋ ದೇಶಗಳಲ್ಲಿ ಇದನ್ನು ಹಾಕ್ತಾರೆ. ಇನ್ನು ದೋಸೆ, ಕರಿ, ಸೂಪ್ ಥರ ಕೂಡ ಬಳಕೆ ಮಾಡಬಹುದು. ಹೂವಷ್ಟೇ ಅಲ್ಲ, ಇದರ ಎಲೆಯನ್ನು ಹಾಕಿ ದೋಸೆ ಮಾಡೋ ರೂಢಿ ಮಲೆನಾಡಲ್ಲಿದೆ. ಇನ್ನು ಇದನ್ನು ಬಳಸೋದ್ರಿಂದ ಆಗೋ ಯೂಸ್ ಏನು? ಮೊದಲನೇದಾಗಿ ಇದರಿಂದ ಒಬೆಸಿಟಿ ಕಡಿಮೆ ಆಗತ್ತೆ, ಬಾಡಿಯಲ್ಲಿ ಕೊಬ್ಬಿನ ಸಂಗ್ರಹ ಇಳಿತದೆ. ಆಯುರ್ವೇದ ಇದು ಹೃದಯಕ್ಕೆ ಮತ್ತು ಮೆದುಳಿಗೆ ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳಿದೆ. ಅದನ್ನು ಈಗಿನ ಸಂಶೋಧನೆಗಳು ಕೂಡ ಹೇಳ್ತಾ ಇವೆ. ಕೂದಲಿಗೆ ಶಕ್ತಿ ಕೊಡಲಿಕ್ಕೆ ಬಹುಶಃ ಇದಕ್ಕಿಂತ ಒಳ್ಳೆಯ ನಮ್ಮ ಹತ್ತಿರ ಇರುವಂಥ ಔಷಧ ಇಲ್ಲ. ಆಮಶಂಕೆ, ರಕ್ತಮೂಲ ವ್ಯಾಧಿಯಂಥ ಸಮಸ್ಯೆ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ದೇಹದಲ್ಲಿರುವಂಥ ಟಾಕ್ಸಿನ್ಸನ್ನು ಕಡಿಮೆ ಮಾಡುತ್ತೆ. ಈಗ ಯಾವ್ಯಾವ ರೋಗಗಳಲ್ಲಿ ಇದು ಪ್ರಯೋಜನಕಾರಿ ಅಂತ ನೋಡೋಣ. ಪ್ರತಿ ಗಿಡವು ತುಂಬ ಕಾಯಿಲೆ ಉಪಯೋಗಕ್ಕೆ ಬರುತ್ತೆ. ಆದರೆ ಅದರಲ್ಲಿ ಅತಿ ಮುಖ್ಯವಾಗಿ ಯಾವ್ಯಾವ ಸಮಸ್ಯೆಗಳಲ್ಲಿ ಹೆಲ್ಪ್ ಆಗುತ್ತೋ ಅದನ್ನು ಮಾತ್ರ ನಾನು ಹೇಳ್ತೇನೆ. ನಿತ್ಯ ಒಂದು ಹೂವನ್ನು ತಿನ್ನೋದ್ರಿಂದ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಅನ್ನೋದು ಪ್ರೂವ್ ಆಗಿದೆ. ಆದರೆ ಇದು ನಿಮಗೆ ಇನ್ಫಾರ್ಮೇಷನ್ಗೆ ಹೊರತು ನಿಮ್ಮ ಬಿ ಪಿ ಟ್ಯಾಬ್ಲೆಟ್ ತಗೊಳ್ಳೋದನ್ನು ಬಿಟ್ಟು ಇದನ್ನು ಕುಡಿತಾ ಇದ್ದೇನೆ ಅಂತ ಬಿ ಪಿ ಚೆಕ್ ಮಾಡದೆ ಸುಮ್ಮನಿರೋದಲ್ಲ, ಡಾಕ್ಟರ್ ಸಜೆಷನ್ ಮೇಲೇ ಡಿಸೈಡ್ ಮಾಡಬೇಕು. ಆದರೆ ಬಿ ಪಿ ಹೆಚ್ಚಿರೋರಿಗೆ ಮತ್ತು ಬೊಜ್ಜಿರೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಂತೂ ಸತ್ಯ. ಮುಟ್ಟಿನ ಸಮಯದ ಅತಿಯಾದ ರಕ್ತಸ್ರಾವದಲ್ಲಿ ವಾರಕ್ಕೆ ಎರಡು ದಿನ ಸುಮಾರು 15 ಹೆಸರುಗಳನ್ನು ಪೇಸ್ಟ್ ಮಾಡಿ ಹಾಲಲ್ಲಿ ಹಾಕಿ ಕುಡಿದ್ರೆ ಒಂದೆರಡು ತಿಂಗಳಲ್ಲಿ ಬ್ಲೀಡಿಂಗ್ ಕಂಟ್ರೋಲಿಗೆ ಬರ್ತದೆ. ವಿಶೇಷವಾಗಿ ಮೆನೋಪಾಸ್ ಅಂದರೆ ಮುಟ್ಟು ಬಿಡುವಾಗ ಈ ಥರ ಸಮಸ್ಯೆ ಆದರೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಕೂದಲಿಗೆ, ಇದನ್ನು ಆಹಾರವಾಗಿ ಸೇವಿಸಿದರೆ ಕೂದಲಿನ ಬುಡಕ್ಕೆ ಶಕ್ತಿ ಕೊಡುತ್ತೆ. ಇದನ್ನು ಪೇಸ್ಟ್ ಮಾಡಿದರೆ ಲೋಳೆ ಅಂತಾಗತ್ತಲ್ಲ, ಅದನ್ನು ಕೂದಲಿನ ಬುಡಕ್ಕೆ ಹಚ್ಚಿದರೆ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಕೂದಲಿನ ಟೆಕ್ಸ್ಚರ್ ಚೆನ್ನಾಗಾಗತ್ತೆ. ಎಲೋಪೇಶಿಯಾ ಅಂದರೆ ಹುಳ ತಿನ್ನೋದು ಅಂತೀವಲ್ಲ, ಅಂತಹ ಸಮಸ್ಯೆ ಇದ್ದರೆ ಈ ಹೂವಿನ ಪೇಸ್ಟನ್ನು ಗೋಮೂತ್ರದಲ್ಲಿ ಕಲಸಿ ಹಚ್ಚುತ್ತಾ ಹೋದರೆ ಕಡಿಮೆ ಆಗತ್ತೆ. ಇದರ ಎಲೆಗಳನ್ನು ನೀರಿನಲ್ಲಿ ಕಲಸಿ ಲೋಳೆ ಅಂತಾದಾಗ ಇದನ್ನು ಹೇರ್ ಕಂಡೀಷನರ್ ಥರ ಯೂಸ್ ಮಾಡ್ಬೋದು. ಕೂದಲು ಸಾಫ್ಟ್ ಆಗೋದ್ರ ಜೊತೆಗೆ ಕೂದಲು ಉದುರೋದು ಕಡಿಮೆ ಆಗತ್ತೆ. ಕೆಮಿಕಲ್ ಕಂಡೀಷನರ್ ಥರ ಕೂದಲಿನ ಬುಡಕ್ಕೆ ಕೆಟ್ಟ ಎಫೆಕ್ಟ್ ಆಗೋದಿಲ್ಲ. ಇನ್ನು ಎಚ್ಚರಿಕೆ ಏನು? ದಾಸವಾಳದ ಹೂವನ್ನು ಹೆಚ್ಚು ಬಳಸಿದರೆ ಗರ್ಭ ನಿಲ್ಲದೆ ಹೋಗ್ಬೋದು. ಹಾಗಾಗಿ ನೀವು ಮಗುವಿಗಾಗಿ ಪ್ಲ್ಯಾನ್ ಮಾಡ್ತಾ ಇದ್ದರೆ ಮತ್ತು ಪ್ರೆಗ್ನೆಂಟ್ ಆಗಿದ್ದರೆ ಇದರ ಬಳಕೆ ಬೇಡ. ಮುಂದಿನ ಎಪಿಸೋಡ್ನಲ್ಲಿ ಔಷಧದ ಗುಣ ಇರೋ ಇನ್ನೊಂದು ಹಸಿರು ಆಹಾರದೊಂದು ಸಿಗ್ತೇನೆ. ಧನ್ಯವಾದ.